ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ ಪಿಎಸ್ಐ ಕರ್ನಾಟಕ ಈ ಪ್ಲೇಲಿಸ್ಟ್ ಅಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಹೆಸರು ಇನ್ವರ್ಟರ್ ಅಂತ. ಆಲ್ರೈಟ್, ಸೊ ಇವತ್ತು ನಾವು ಇನ್ವರ್ಟರ್ ಅಂದ್ರೆ ಏನು, ಎಲ್ಲಿ ಯೂಸ್ ಮಾಡ್ತೀವಿ ಇನ್ವರ್ಟರ್ನ, ಮತ್ತೆ ಪಾಸಿಬಲ್ ಅಪ್ಲಿಕೇಶನ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಡಯಾಗ್ರಾಮ್ ಹೇಗೆ ಕಾಣಿಸುತ್ತೆ, ಇನ್ವರ್ಟರ್ ಒಂದು ಸಿಂಪಲ್ ಇನ್ವರ್ಟರ್ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಓಕೆ, ಸೊ ಅದು ಆದ್ಮೇಲೆ ಇದ್ರ ಮೇಲೆ ಬರುವಂತಹ ಪಾಸಿಬಲ್ ಎಂಸಿಕ್ಯೂ ಟೈಪ್ ಆಫ್ ಕ್ವೆಶನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಎಲ್ಲ ಮೆಟೀರಿಯಲ್ಸ್ ನಾವು ಈ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಿಮಗೂ ಹೆಲ್ಪ್ ಆಗುತ್ತೆ, ಮತ್ತೆ ನಿಮ್ ಸಬ್ಸ್ಕ್ರಿಪ್ಷನ್ ಇಂದ ನಮಗೂ ಕೂಡ ತುಂಬಾ ಯೂಸ್ಫುಲ್ ಇದೆ. ಆಲ್ ರೈಟ್, ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಡೆಫಿನೇಷನ್ ನೋಡೋಣ. ಸೊ ವಾಟ್ ಈಸ್ ಮೀನ್ ಬೈ ಇನ್ವರ್ಟರ್, ಅಂದ್ರೆ ಇನ್ವರ್ಟರ್ ಅಂದ್ರೆ ಏನು ಅಂತ ನೋಡೋಣ ಫಸ್ಟ್. ಸೊ ಅನ್ ಇನ್ವರ್ಟರ್ ಈಸ್ ಅ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕನ್ವರ್ಟ್ಸ್ ಡೈರೆಕ್ಟ್ ಕರೆಂಟ್ ಟು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ. ಅಂದ್ರೆ ಇನ್ವರ್ಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಅಥವಾ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್. ಸೊ ಅದು ಡೈರೆಕ್ಟ್ ಕರೆಂಟ್ ನ ಆಲ್ಟರ್ನೇಟಿಂಗ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದು ಅಪೋಸಿಟ್ ಟು ರೆಕ್ಟಿಫೈಯರ್ ಗೈಸ್. ಸೊ ರೆಕ್ಟಿಫೈಯರ್ ಓದುವಾಗ ನಾವು ಓದಿದ್ವಿ, ರೆಕ್ಟಿಫೈಯರ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ವಿಚ್ ಕನ್ವರ್ಟ್ಸ್ ಆಲ್ಟರ್ನೇಟಿಂಗ್ ಕರೆಂಟ್ ಟು ಡೈರೆಕ್ಟ್ ಕರೆಂಟ್. ಸೊ ಅದರಲ್ಲಿ ಡಯೋಡ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಹಾಫ್ ವೇವ್ ರೆಕ್ಟಿಫೈಯರ್ ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಎರಡು ಬರುತ್ತೆ. ಸೊ ಅದು ಡೈರೆಕ್ಟ್ ಕರೆಂಟ್ ನ ಆಲ್ಟರ್ನೇಟಿಂಗ್ ಕರೆಂಟ್ ನ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ತಾ ಇತ್ತು. ಬಟ್ ಇದು ಅದರ ಅಪೋಸಿಟ್ ಇದೆ, ಡೈರೆಕ್ಟ್ ಕರೆಂಟ್ ನ ಇದು ಆಲ್ಟರ್ನೇಟಿಂಗ್ ಕರೆಂಟ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಎಲೆಕ್ಟ್ರಾನಿಕ್ ಡಿವೈಸ್. ಸೊ ನೀವು ನೆನಪಲ್ಲಿ ಇಟ್ಕೋಬೇಕು, ಬ್ರಿಡ್ಜ್ ರೆಕ್ಟಿಫೈಯರ್ ಈಸ್ ಅನ್ ಅಪೋಸಿಟ್ ಎಲಿಮೆಂಟ್ ಆಫ್ ಇನ್ವರ್ಟರ್ ಕೇಳ್ತಾರೆ. ಸೊ ಅಪೋಸಿಟ್ ಎಲಿಮೆಂಟ್ ಆಫ್ ರೆಕ್ಟಿಫೈಯರ್ ಏನಿದೆ ಹೇಳಿ ಅಂತ. ಆಲ್ ರೈಟ್, ಸೊ ನೆಕ್ಸ್ಟ್ ಟಾಪಿಕ್ ನಾವು ಇವಾಗ ಮೂವ್ ಆಗೋಣ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ವರ್ಟರ್ ಅಂತ ನೋಡೋಣ. ಈಗ ದ ಇನ್ವರ್ಟರ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಸ್ಟ್ಯಾಟಿಕ್ ಆರ್ ಇಟ್ ಮೇ ಕಂಟೈನ್ ಮೂವಿಂಗ್ ಪಾರ್ಟ್ಸ್. ಅಂದ್ರೆ ಇನ್ವರ್ಟರ್ ಕಂಪ್ಲೀಟ್ ಆಗಿ ಸ್ಟ್ಯಾಟಿಕ್ ಅಂದ್ರೆ ಅದ್ರಲ್ಲಿ ಯಾವುದೇ ತರಹದ ಮೂವಿಂಗ್ ಪಾರ್ಟ್ಸ್ ಇರದೇ ಇರ್ಬೋದು, ಅಥವಾ ಅದು ಒಂಥರ ಸ್ವಿಚ್ ಇರ್ಬೋದು. ಸೊ ಅದ್ರಲ್ಲಿ ಒಂದು ಸ್ವಿಚ್ ಇದ್ಬಿಟ್ಟು ಅದು ಆನ್ ಆಫ್ ಆಗ್ತಾ ಇರ್ಬೋದು ಮೆಕ್ಯಾನಿಕಲಿ. ಸೊ ಅದಕ್ಕೆ ಡೈನಾಮಿಕ್ ಅಂತ ಕರಿತೀವಿ, ಅಥವಾ ಇಟ್ ಕಂಟೈನ್ಸ್ ಮೂವಿಂಗ್ ಪಾರ್ಟ್ಸ್ ಅಂತ ಕೂಡ ಕರಿತೀವಿ. ಆಲ್ರೈಟ್, ಸೊ ದಟ್ಸ್ ಅಬೌಟ್ ಫಸ್ಟ್ ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್, ಅನ್ ಇನ್ವರ್ಟರ್ ಕ್ಯಾನ್ ಪ್ರೊಡ್ಯೂಸ್ ಅ ಸ್ಕ್ವೇರ್ ವೇವ್, ಮಾಡಿಫೈಡ್ ಸೈನ್ ವೇವ್, ಪಲ್ಸ್ ಸೈನ್ ವೇವ್, ಪಲ್ಸ್ ವಿಡ್ತ್ ಮಾಡ್ಯುಲೇಟೆಡ್ ವೇವ್, ಆರ್ ಸೈನ್ ವೇವ್, ಕಂಪ್ಲೀಟ್ಲಿ ಒರಿಜಿನಲ್ ಸೈನ್ ವೇವ್ ಲಾಸ್ಟ್ ಒನ್, ಡಿಪೆಂಡಿಂಗ್ ಆನ್ ಸರ್ಕ್ಯೂಟ್ ಡಿಸೈನ್ ಅಂತ. ಅಂದ್ರೆ ಇದರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಪಾಸಿಬಲ್ ಔಟ್ಪುಟ್ಸ್ ಆಫ್ ಇನ್ವರ್ಟರ್ ಅಂತ ಹೇಳ್ಬೋದು. ಸ್ಕ್ವೇರ್ ವೇವ್ ಇರ್ಬೋದು, ಮಾಡಿಫೈಡ್ ಸೈನ್ ವೇವ್ ಇರ್ಬೋದು, ಅಥವಾ ಪಲ್ಸ್ಡ್ ಸೈನ್ ವೇವ್ ಇರ್ಬೋದು, ಅಥವಾ ಪಿ ಡಬ್ಲ್ಯೂ ಎಫ್ ಪಲ್ಸ್ ವಿಡ್ತ್ ಮಾಡ್ಯುಲೇಟೆಡ್. ಸೊ ಇದನ್ನ ಡಿಜಿಟಲಿ ಮಾಡ್ಯುಲೇಟೆಡ್ ವೇವ್ ಅಂತ ಕೂಡ ನಾವು ಕರಿತೀವಿ. ಸೊ ಅದಾದ್ರೂ ಇರ್ಬೋದು, ಅಥವಾ ಲಾಸ್ಟ್ ವೇವ್ ಪೂರ್ತಿ ಒರಿಜಿನಲ್ ಸೈನ್ ವೇವ್ ಆದ್ರೂ ಇರ್ಬೋದು ಅಂತ ಹೇಳುತ್ತೆ. ಓಕೆ, ಸೊ ಅದರಲ್ಲಿ ತುಂಬಾ ಡಿಪೆಂಡಿಂಗ್ ಆನ್ ದ ಸರ್ಕ್ಯೂಟ್ ಡಿಸೈನ್ ನಮ್ಗೆ ಔಟ್ಪುಟ್ ಸಿಗುತ್ತೆ. ಸೊ ನಾವು ಹೇಗೆ ಡಿಸೈನ್ ಮಾಡ್ತೀವೋ ಸರ್ಕ್ಯೂಟ್ ನ ಆ ತರದಲ್ಲಿ ಈ ಪಾಸಿಬಲ್ ಈ ಸೆಟ್ ಅಲ್ಲಿ ಯಾವ್ದಾದ್ರು ಒಂದು ಔಟ್ಪುಟ್ ನಾವು ಪಡ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇವಾಗ ನೋಡಿ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಈ ಇನ್ವರ್ಟರ್ ನ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಗೈಸ್. ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಿರ್ಬೇಕು ನಮ್ಗೆ. ಸೊ ಡಿಸಿ ಪವರ್ ಸೋರ್ಸ್ ಯೂಸೇಜ್ ಅಂದ್ರೆ ಬ್ಯಾಟ್ರೀಸ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ, ಅನ್ಇಂಟರಪ್ಟೆಡ್ಲಿ ಪವರ್ ಸಪ್ಲೈ, ಯು ಪಿ ಎಸ್ ಇರುತ್ತಲ್ಲ ಮನೆಯಲ್ಲಿ, ಸೊ ಅದು ಕೂಡ ಒಂದು ಇನ್ವರ್ಟರ್ ಗೈಸ್. ಸೊ ಅದರಲ್ಲಿರುವಂತ ಡಿ ಸಿ ಎಲ್ ಎನರ್ಜಿ ಸ್ಟೋರ್ ಆಗುತ್ತೆ, ಅದನ್ನ ಎ ಸಿ ಎಲ್ ಕನ್ವರ್ಟ್ ಮಾಡ್ಬಿಟ್ಟು ನಾವು ಮತ್ತೆ ಅದನ್ನ ಮನೆಯಲ್ಲಿರುವಂತ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗುವಾಗ ಮಾಡ್ತೀವಿ, ಅಲ್ಲಿ ಯೂಸ್ ಮಾಡ್ತೀವಿ. ದೆನ್ ಎಲೆಕ್ಟ್ರಿಕ್ ಮೋಟರ್ ಸ್ಪೀಡ್ ಕಂಟ್ರೋಲ್, ಸೊ ಮೋಟರ್ ನ ಸ್ಪೀಡ್ ಕಂಟ್ರೋಲ್ ಮಾಡೋಕೆ ರೋಬೋಟ್ಸ್ ಅದೆಲ್ಲ ಯೂಸ್ ಮಾಡ್ತೀವಿ. ಇನ್ ರೆಫ್ರಿಜರೇಷನ್ ಕಾಂಪ್ರೆಸರ್ಸ್, ಓಕೆ, ಸೊ ಒಂದು ಫ್ರಿಡ್ಜ್ ಇದೆ ಅಂತ ಅನ್ಕೊಳ್ಳಿ, ಅದ್ರ ಹಿಂದ್ಗಡೆ ಒಂದು ಬ್ಲ್ಯಾಕ್ ಕಲರ್ ಬಾಕ್ಸ್ ಇರುತ್ತಲ್ಲ ಅದನ್ನ ಕಾಂಪ್ರೆಸರ್ ಅಂತ ಕರಿತೀವಿ. ಸೊ ಅದರಲ್ಲಿ ಇನ್ವರ್ಟರ್ ನಾವು ಯೂಸ್ ಮಾಡಿರ್ತೀವಿ. ಓಕೆ, ದೆನ್ ಪವರ್ ಗ್ರಿಡ್, ಓಕೆ ಆಫ್ ಕೋರ್ಸ್ ಪವರ್ ಗ್ರಿಡ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ನಮ್ಮ ಎಲೆಕ್ಟ್ರಿಕಲ್ ಸಪ್ಲೈಸ್ ಇರುತ್ತಲ್ಲ ಸ್ಟೇಟ್ ಲೆವೆಲ್ಲು ತಾಲೂಕ್ ಲೆವೆಲ್ಲು ಈ ತರ ಅಲ್ಲೆಲ್ಲ ಯೂಸ್ ಮಾಡಿರ್ತೀವಿ. ದೆನ್ ಸೋಲಾರ್ ಅಲ್ಲಿ ಅಂತೂ ಯೂಸ್ ಮಾಡೇ ಮಾಡ್ತೀವಿ. ಓಕೆ, ಸೊ ಇದು ರೂಫ್ ಟಾಪ್ ಇದೆ ಅಂತ ಅನ್ಕೊಳ್ಳಿ, ಇದ್ರ ಕೆಳಗಡೆ ಒಂದು ಇನ್ವರ್ಟರ್ ನ ಸೆಟ್ ಮಾಡಿರ್ತೀವಿ. ಇಲ್ಲಿರುವಂತಹ ಡಿ ಸಿ ಪವರ್ ಅನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಅದು ಇನ್ವರ್ಟರ್ ಬರುತ್ತೆ, ಇಲ್ಲಿಂದ ಅದು ಇಲ್ಲಿ ಡಿ ಸಿ ಇರುತ್ತೆ ಗೈಸ್, ಡೈರೆಕ್ಟ್ ಆಗಿ ಕನ್ವರ್ಟ್ ಆಗೋದು ಪ್ರೊಡ್ಯೂಸ್ ಆಗೋದು ಡಿ ಸಿ ಇನ್ವರ್ಟರ್ ಬಂದ್ಬಿಟ್ಟು ಆಮೇಲೆ ಅದು ಎ ಸಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ,
ಸೊ ಡಿ ಸಿ ಟು ಎ ಸಿ ಕನ್ವರ್ಷನ್, ಆಮೇಲೆ ಇದು ಟ್ರಾನ್ಸ್ಮಿಷನ್ ಲೈನ್ ಆಗಿ ಬರುತ್ತೆ. ಸೊ ಅವಾಗ ಮಾತ್ರ ಇದು ಮನೆ ಮುಟ್ಟೋಕ್ ಸಾಧ್ಯ. ಸೊ ಅದರಿಂದ ಡಿ ಸಿ ಟು ಎ ಸಿ ಕನ್ವರ್ಷನ್ ಮಾಡೋಕೆ ನಮ್ಗೆ ಇನ್ವರ್ಟರ್ ಬೇಕು. ಅದರಿಂದ ಇಲ್ಲಿ ಈ ಸೋಲಾರ್ ಪವರ್ ಜನರೇಷನ್ ಇರುತ್ತಲ್ಲ ಅದ್ರ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿರ್ತೇವೆ. ಆಲ್ರೈಟ್, ಸೊ ನೆಕ್ಸ್ಟ್ ಒನ್ ನೋಡಿ ಏನಿದೆ, ಇಂಡಕ್ಷನ್ ಹೀಟಿಂಗ್ ಅಂತ. ಅಂದ್ರೆ ಕಾಯಿಲ್ಸ್ ಇರುತ್ತಲ್ಲ ಇಂಡಕ್ಟರ್, ಅದರಲ್ಲಿ ಹೀಟಿಂಗ್ ಪರ್ಪಸ್ ಅಲ್ಲಿ ಕೂಡ ಇಂಡಕ್ಷನ್ ಒಲೆಗಳಿರುತ್ತೆ. ಸೊ ಅದರಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಎಚ್ ವಿ ಡಿ ಸಿ ಪವರ್ ಟ್ರಾನ್ಸ್ಮಿಷನ್ಸ್, ಓಕೆ, ಸೊ ಇದರಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಎಚ್ ವಿ ಡಿ ಸಿ ಅಲ್ಲಿ. ಸೊ ಹೈ ಪವರ್ ಏನು ಟ್ರಾನ್ಸ್ಮಿಟ್ ಆಗುತ್ತೆ, ಹೈ ಪವರ್ ಟ್ರಾನ್ಸ್ಮಿಷನ್ ಲೈನ್ ಇರುತ್ತಲ್ಲ. ಸೊ ಅದರಲ್ಲಿ ದೆನ್ ಎಲೆಕ್ಟ್ರಿಕ್ ಶಾಕ್ ವೆಪನ್ಸ್ ಅಂತ. ಓಕೆ, ಸೊ ನೀವು ಫಿಲ್ಮ್ ಅಲ್ಲೆಲ್ಲ ನೋಡಿರ್ತೀರ ಎಲೆಕ್ಟ್ರಿಕ್ ಶಾಕ್ ವೆಪನ್ಸ್ ಹೇಗಿರುತ್ತೆ ಅಂತ. ಸೊ ಮನುಷ್ಯ ಇದಕ್ಕೆ ಟಚ್ ಅಲ್ಲಿ ಬಂದ್ಬಿಟ್ರೆ ಸಾಕು ಸ್ಕ್ವೀಸ್ ಆಗ್ತಾನೆ. ಸೊ ಆ ತರದಂತ ಒಂದು ವೆಪನ್ಸ್ ನ ಕ್ರಿಯೇಟ್ ಮಾಡಬೇಕಂದ್ರೆ ಇನ್ವರ್ಟರ್ಸ್ ನ ನಾವು ಇಲ್ಲಿ ಯೂಸ್ ಮಾಡಿರ್ತೇವೆ ಅಂತ. ಆಲ್ರೈಟ್, ಸೊ ದೀಸ್ ಆರ್ ದ ಪಾಸಿಬಲ್ ಅಪ್ಲಿಕೇಶನ್ಸ್ ವೇರ್ ವಿಲ್ ಬಿ ಯೂಸಿಂಗ್ ದ ಇನ್ವರ್ಟರ್ ಪ್ರೊಬಾಬ್ಲಿ. ಆಲ್ರೈಟ್, ಸೊ ದೀಸ್ ಆರ್ ನಾಟ್ ದ ಲಿಮಿಟೆಡ್ ಅಪ್ಲಿಕೇಶನ್ಸ್. ಸೊ ದೇರ್ ಆರ್ ದೀಸ್ ಆರ್ ದ ಡೈರೆಕ್ಟ್ ಅಪ್ಲಿಕೇಶನ್ಸ್ ವೇರ್ ವಿಲ್ ಯೂಸಿಂಗ್, ಬಟ್ ದೇರ್ ಆರ್ ಎನ್ ನಂಬರ್ ಆಫ್ ಅದರ್ ಇಂಡೈರೆಕ್ಟ್ ಅಪ್ಲಿಕೇಶನ್ಸ್ ವೇರ್ ಯು ಕ್ಯಾನ್ ಯೂಸ್ ದ ಇನ್ವರ್ಟರ್. ಸೊ ಡೋಂಟ್ ರೆಸ್ಟ್ರಿಕ್ಟ್ ದ ಇನ್ವರ್ಟರ್ಸ್ ಯೂಸ್ ಟು ದೀಸ್ ಓನ್ಲಿ. ಓಕೆ, ಸೊ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್. ಸೊ ಇಟ್ಸ್ ಅ ಬ್ರಾಡ್ ಗೇಮ್. ಆಲ್ರೈಟ್ ಗೈಸ್, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್ ನಾವ್. ಯಾ, ಸೊ ಹೌ ಇಟ್ ಲುಕ್ಸ್ ಅಂತ, ಅಂದ್ರೆ ಹೇಗ್ ಕಾಣಿಸುತ್ತೆ ಇನ್ವರ್ಟರ್ ಅಂತ ನೋಡಿ. ತುಂಬಾ ಸಿಂಪಲ್ ಸ್ವಿಚಿಂಗ್ ಇನ್ವರ್ಟರ್ ಇದೆ ಇದು. ಓಕೆ, ಸೊ ಏನಿದೆ ಇದರಲ್ಲಿ ಇನ್ವರ್ಟರ್ ಅಂದ್ರೆ ಏನಿರುತ್ತೆ ಗೈಸ್, ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಇದೆ. ಏನಂತಂದ್ರೆ ಪ್ರೈಮರಿಯಲ್ಲಿ ಕಮ್ಮಿ ವೈಂಡಿಂಗ್ಸ್ ಇದೆ, ಸೆಕೆಂಡರಿಯಲ್ಲಿ ಜಾಸ್ತಿ ವೈಂಡಿಂಗ್ ಇದೆ. ಸೊ ಇದು ಪ್ರೈಮರಿ, ಇದು ಸೆಕೆಂಡರಿ. ಇಲ್ಲಿ ಏನಿದೆ, ಇಲ್ಲಿ ಡಿ ಸಿ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳುವಂಥದ್ದು ಒಂದು ಬ್ಯಾಟ್ರಿ ಇದೆ, ಯು ಪಿ ಎಸ್ ಇದೆ ಅಂತ ಅನ್ಕೊಂಡಿದ್ದೀವಿ. ಸೊ ಒಂದು ಬ್ಯಾಟ್ರಿ ಇದೆ, ಆ ಬ್ಯಾಟ್ರಿ ಸೆಂಟರ್ ಟ್ಯಾಪ್ ಇದೆ, ಮತ್ತೆ ಅದ್ರ ಸೆಂಟರ್ ಟ್ಯಾಪ್ ಈ ಎರಡು ಟರ್ಮ್ನಲ್ಲಿ ಕನೆಕ್ಟ್ ಆಗಿದೆ. ಸೊ ಒನ್ ಟರ್ಮ್ನಲ್ಲಿ ಈ ಕಡೆ ಇದೆ, ಇನ್ನೊಂದು ಟರ್ಮ್ನಲ್ಲಿ ಈ ಕಡೆ ಇದೆ. ಸೊ ಇವಾಗ ಏನಾಗುತ್ತೆ, ನಿಮ್ದು ಡಿ ಸಿ ಇನ್ಪುಟ್ ಹೀಗಿರುತ್ತೆ. ಓಕೆ, ಸೊ ಕಾನ್ಸ್ಟಂಟ್ ಒಂದು 5 ವೋಲ್ಟ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಈ ಕಡೆ ಏನಾಗ್ತಾ ಇರುತ್ತೆ, ಸ್ವಿಚ್ ಒಂದ್ಸತಿ ಈ ಟರ್ಮ್ನಲ್ಲಿ ಎ ಟರ್ಮ್ನಲ್ಲಿ ಕನೆಕ್ಟ್ ಆಗುತ್ತೆ, ಇನ್ನೊಂದ್ಸತಿ ಬಿ ಟರ್ಮ್ನಲ್ಲಿ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಅದರಿಂದ ನಮ್ಗೆ ಔಟ್ಪುಟ್ ಹೇಗೆ ಬರುತ್ತೆ, ಒಂದ್ಸತಿ ಹೀಗೆ ಬರುತ್ತೆ, ಪಾಸಿಟಿವ್ ಬರುತ್ತೆ, ಒಂದ್ಸತಿ ನೆಗೆಟಿವ್ ಬರುತ್ತೆ, ಮತ್ತೆ ಒಂದ್ಸತಿ ಪಾಸಿಟಿವ್, ಮತ್ತೆ ಒಂದ್ಸತಿ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್. ಅಂದ್ರೆ ಏನಾಗುತ್ತೆ, ಆಲ್ಟರ್ನೇಟಿಂಗ್ ಕರೆಂಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಈ ಸ್ವಿಚಿಂಗ್ ಆಕ್ಷನ್ ಇಂದ ತಾನೇ ಇದು ಆಲ್ಟರ್ನೇಟಿಂಗ್ ಕರೆಂಟ್ ಆಗ್ತಾ ಇರೋದು. ಇದರಲ್ಲಿ ಕಾನ್ಸ್ಟೆಂಟ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಒಂದ್ಸತಿ ಈ ಕಡೆಯಿಂದ ಬರುತ್ತೆ, ಅವಾಗ ಇದು ಪೊಲಾರಿಟಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಇದೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಟು ನೆಗೆಟಿವ್ ಬರುತ್ತೆ. ಇನ್ನೊಂದ್ಸತಿ ಈ ಕಡೆ ಬರುತ್ತೆ, ಇದು ಸ್ವಿಚ್ ಈ ಕಡೆ ಮೂವ್ ಆಗುತ್ತೆ, ಅವಾಗ ನೆಗೆಟಿವ್ ಟು ಪಾಸಿಟಿವ್. ಸೊ ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್ ಬರುತ್ತೆ. ಸೊ ಈ ತರ ಸ್ವಿಚಿಂಗ್ ಆಕ್ಷನ್ ಇಂದ ಇಲ್ಲಿ ನಮ್ಗೆ ಆಲ್ಟರ್ನೇಟಿಂಗ್ ಕರೆಂಟ್ ಸಿಗುತ್ತೆ. ಸೊ ಸ್ವಿಚ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ನಮ್ಮ ಇನ್ವರ್ಟರ್ ಅಲ್ಲಿ. ಇದು ಗೈಸ್ ಮೆಕ್ಯಾನಿಕಲ್ ಮೂವಿಂಗ್ ಪಾರ್ಟ್ ಇರೋದು. ಸೊ ಇನ್ನೂ ಬರುತ್ತೆ ವಿತ್ ಹೆಲ್ಪ್ ಆಫ್ ಟ್ರಾನ್ಸಿಸ್ಟರ್, ಅದರಲ್ಲಿ ಯಾವುದೇ ತರಹ ಒಂದು ಮೂವಿಂಗ್ ಪಾರ್ಟ್ ಇರಲ್ಲ. ಬಟ್ ಅದ್ರ ಡಿಸೈನ್ ಸ್ವಲ್ಪ ಕಾಂಪ್ಲೆಕ್ಸ್ ಇರುತ್ತೆ, ಬಟ್ ಜಾಸ್ತಿ ಇದನ್ನ ಯೂಸ್ ಮಾಡ್ತಾರೆ. ಬಟ್ ಇದನ್ನ ಬಿಟ್ಟರೆ ಎಫಿಷಿಯನ್ಸಿ ಜಾಸ್ತಿ ಇರೋದು ಅದಕ್ಕೇನೆ. ಸೊ ಅದರಿಂದ ಅದು ಕೂಡ ಯೂಸ್ ಮಾಡ್ಬೋದು. ಅಂದ್ರೆ ನಾವು ಟ್ರಾನ್ಸ್ಫಾರ್ಮರ್ ಆದ್ರೂ ಯೂಸ್ ಮಾಡ್ಬೋದು, ಅಥವಾ ಟ್ರಾನ್ಸಿಸ್ಟರ್ ಆದ್ರೂ ಯೂಸ್ ಮಾಡ್ಬೋದು ನಮ್ಮ ಒಂದು ಇನ್ವರ್ಟರ್ನ ವರ್ಕಿಂಗ್ ಸಲುವಾಗಿ ಅಥವಾ ಡಿಸೈನ್ ಸಲುವಾಗಿ. ಓಕೆ, ಸೊ ದಟ್ಸ್ ಅಬೌಟ್ ದ ಡಿಸೈನ್ ಗೈಸ್. ಅಂಡ್ ದೆನ್ ಕ್ವಶನ್ಸ್ ನೋಡಿ ಏನಿದೆ ಅಂತ. ಸೊ ಫಸ್ಟ್ ಒನ್ ನೋಡಿ, ಆನ್ ಇನ್ವರ್ಟರ್ ಕನ್ವರ್ಟ್ಸ್ ಡ್ಯಾಶ್ ಟು ಡ್ಯಾಶ್ ಅಂತ. ಸೊ ಏನಿದೆ ಆಪ್ಷನ್ಸ್, ಎ ಸಿ ಟು ಡಿ ಸಿ, ಡಿ ಸಿ ಟು ಎ ಸಿ, ಎ ಸಿ ಟು ಡಿ ಡಿ, ಡಿ ಡಿ ಟು ಎ ಸಿ ಅಂತ. ಸೊ ಇನ್ವರ್ಟರ್ ಕನ್ವರ್ಟ್ ಮಾಡೋದು ಡಿ ಸಿ ಟು ಎ ಸಿ, ಡೈರೆಕ್ಟ್ ಕರೆಂಟ್ ಟು ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಎಲಿಮೆಂಟ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಇನ್ವರ್ಟರ್ ಇಸ್. ಸೊ ಯಾವ ಎಲಿಮೆಂಟ್ನ ನಾವು ಇನ್ವರ್ಟರ್ ಯೂಸ್ ಮಾಡೋಕೆ, ಡಿಸೈನ್ ಮಾಡೋಕೆ ಅಥವಾ ಫ್ಯಾಬ್ರಿಕೇಟ್ ಮಾಡೋಕೆ ಯೂಸ್ ಮಾಡ್ತೀವಿ ಅಂತ. ಓಕೆ, ಸೊ ಫಸ್ಟ್ ಒನ್ ಡಯೋಡ್, ಸೆಕೆಂಡ್ ಒನ್ ಕೆಪಾಸಿಟರ್, ಥರ್ಡ್ ಒನ್ ಇಂಡಕ್ಟರ್, ಅಂಡ್ ಫೋರ್ತ್ ಒನ್ ಟ್ರಾನ್ಸ್ಫಾರ್ಮರ್ ಅಂತ. ಸೊ ಇದರಲ್ಲಿ ನಾವು ಯೂಸ್ ಮಾಡೋದು ಟ್ರಾನ್ಸ್ಫಾರ್ಮರ್ನ, ಆಲ್ರೆಡಿ ನಾವು ಡಯಾಗ್ರಾಮ್ ಅಲ್ಲಿ ನೋಡಿದೀವಿ. ಸೊ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. ಓಕೆ, ಸೊ ಥರ್ಡ್ ಕ್ವಶನ್ ನೋಡಿ ಏನಿದೆ, ಸೋಲಾರ್ ಎನರ್ಜಿ ಜನರೇಟರ್ಸ್ ಯೂಸ್ ಇನ್ವರ್ಟರ್ಸ್. ಸೊ ವಿಚ್ ಆಫ್ ದ ಬಿಲೋ ಆಪ್ಷನ್ಸ್ ಹೋಲ್ಡ್ ಗುಡ್ ಫಾರ್ ಅಬೋವ್ ಸ್ಟೇಟ್ಮೆಂಟ್. ಸೊ ಸೋಲಾರ್ ಎನರ್ಜಿ ಜನರೇಟರ್ಸ್ ಪವರ್ ಹೌಸಸ್ ಇರುತ್ತಲ್ಲ, ಅದರಲ್ಲಿ ಇನ್ವರ್ಟರ್ನ ನಾವು ಯೂಸ್ ಮಾಡ್ತೇವೆ. ಸೊ ಈ ಸ್ಟೇಟ್ಮೆಂಟ್ಗೆ ತಕ್ಕಂತೆ ಕೆಳಗಿನ ಯಾವ ಒಂದು ಆಪ್ಷನ್ ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಎಸ್, ನೋ, ಕಾಂಟ್ ಸೇ, ಅಂಡ್ ನನ್ ಆಫ್ ದೀಸ್ ಅಂತ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನಮಗೆಲ್ಲ ಗೊತ್ತು, ಎಸ್ ಅಂತ. ಏನಕ್ಕಂದ್ರೆ ಸೋಲಾರ್ ಅಲ್ಲಿ
ಇನ್ವರ್ಟರ್ನ ಯೂಸ್ ಮಾಡೇ ಮಾಡ್ತೀವಿ, ಡಿ ಸಿ ಟು ಎ ಸಿ ಕನ್ವರ್ಷನ್ ಮಾಡಿಬಿಟ್ಟು ಅದನ್ನ ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ ಹಾಕೋಕೆ. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ದೆನ್ ಫೋರ್ತ್ ಒನ್ ನೋಡಿ, ಇನ್ ಅರ್ಲಿ ನೈಂಟೀಸ್ ವಿಚ್ ಕಾಂಪೋನೆಂಟ್ಸ್ ಆರ್ ಯೂಸ್ಡ್ ಆಸ್ ಸ್ವಿಚಸ್ ಅಂತ. ಸೊ ಇವಾಗೆಲ್ಲ ಮೆಕ್ಯಾನಿಕಲ್ ಸ್ವಿಚಸ್ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಿದೀವಿ ಅಥವಾ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತಿದ್ದೀವಿ. ಇದಕ್ಕಿಂತ ಮುಂಚೆ ಅರ್ಲಿ ನೈಂಟೀಸ್ ಅಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡ್ತಿದ್ದೀವಿ ಸ್ವಿಚಸ್ ಬದಲಿ ಅಂತ. ಸೊ ಡಯೋಡ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್ ಅಥವಾ ಗ್ಯಾಸ್ ಫಿಲ್ ಟ್ಯೂಬ್ಸ್, ದೆನ್ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ದೆನ್ ಟನಲ್ಸ್ ಅಂತ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೀವೆಲ್ಲರೂ ಕಮೆಂಟ್ ಮಾಡಬೇಕು ಗೈಸ್. ಈ ಕ್ವಶನ್ ನಾನು ಆನ್ಸರ್ ಮಾಡೋದಿಲ್ಲ, ಫಸ್ಟ್ ನೀವು ಇದನ್ನ ಸರ್ಚ್ ಮಾಡಬೇಕು ಅಥವಾ ನಿಮ್ಗೆ ಆಲ್ರೆಡಿ ಥಿಯರಿಲಿ ಗೊತ್ತಿದ್ರೆ ಸೊ ಇದನ್ನ ನೀವು ಆನ್ಸರ್ ಮಾಡಲೇಬೇಕು. ಸೊ ಅದಕ್ಕೆ ಈ ಆನ್ಸರ್ನ ವಿವರ್ಸಿಗೆ ಬಿಡ್ತಾ ಇದ್ದೀನಿ. ಆಲ್ ರೈಟ್, ಸೊ ಪ್ಲೀಸ್ ಗೈಸ್ ಡೂ ಕಮೆಂಟ್, ಕಮೆಂಟ್ ಮಾಡಿ ಪ್ಲೀಸ್, ನಮಗೆ ತುಂಬ ಖುಷಿಯಾಗುತ್ತೆ ನಿಮ್ ಕಮೆಂಟ್ಸಿಂದ. ಓಕೆ, ಸೊ ಫಿಫ್ತ್ ಒನ್ ನೋಡಿ, ದ ಸೀರೀಸ್ ಇನ್ವರ್ಟರ್ ಕಂಟ್ರೋಲ್ ಮೆಥಡ್ ಈಸ್ ಆರ್ ಆನ್ ಅಂತ. ಸೊ ಏನಿದೆ ಸೀರೀಸ್ ಇನ್ವರ್ಷನ್ ಕಂಟ್ರೋಲ್ ಮೆಥಡ್? ಎಕ್ಸ್ಟರ್ನಲ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್, ಎಕ್ಸ್ಟರ್ನಲ್ ಫ್ರೀಕ್ವೆನ್ಸಿ ಕಂಟ್ರೋಲ್ ಮೆಥಡ್, ಇಂಟರ್ನಲ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್ ಅಂಡ್ ನನ್ ಆಫ್ ದೀಸ್ ಅಂತ. ಸೊ ಇದು ನೋಡಿ, ಸೀರೀಸ್ ಇನ್ವರ್ಟರ್ ಇದೆಲ್ಲ ಇದು ಎಕ್ಸ್ಟರ್ನಲ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ದೆನ್ ಸಿಕ್ಸ್ ಒನ್ ನೋಡಿ, ವಾಟ್ ವುಡ್ ಬಿ ದ ಹಾರ್ಮೋನಿಕ್ ಫ್ಯಾಕ್ಟರ್ ಆಫ್ ಲೋವೆಸ್ಟ್ ಆರ್ಡರ್ ಹಾರ್ಮೋನಿಕ್ ಇನ್ ಕೇಸ್ ಆಫ್ ಹಾಫ್ ವೇವ್ ಬ್ರಿಡ್ಜ್ ರೆಕ್ಟಿಫೈಯರ್ ಅಂತ. ಒಂದು ಹಾಫ್ ವೇವ್ ಬ್ರಿಡ್ಜ್ ರೆಕ್ಟಿಫೈಯರ್ ಇದೆ ಅಂತ ಅನ್ಕೊಳ್ಳಿ, ಓಕೆ ಸಾರಿ ಇನ್ವರ್ಟರ್ ಇದೆ ಅಂತ ಅನ್ಕೊಳ್ಳಿ. ಒಂದು ಹಾಫ್ ವೇವ್ ಬ್ರಿಡ್ಜ್ ಇನ್ವರ್ಟರ್ ಅಲ್ಲಿ ಹಾರ್ಮೋನಿಕ್ ಫ್ಯಾಕ್ಟರ್ ಏನಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅದರಲ್ಲಿರುವಂತ ಹಾರ್ಮೋನಿಕ್ ಫ್ಯಾಕ್ಟರ್ ವ್ಯಾಲ್ಯೂ ಎಷ್ಟಿದೆ? ಸೊ ಇದನ್ನ ನೆನಪಲ್ಲಿ ಇಟ್ಕೋಬೇಕು ಗೈಸ್, ದ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ 1/3. ಸೊ ಹಾರ್ಮೋನಿಕ್ ಫ್ಯಾಕ್ಟರ್ ಇನ್ ಕೇಸ್ ಆಫ್ ಹಾಫ್ ವೇವ್ ಬ್ರಿಡ್ಜ್ ಇನ್ವರ್ಟರ್ 1/3 ಇದೆ. ಓಕೆ, ಸೊ ದಟ್ಸ್ ಅಬೌಟ್ ಸಿಕ್ಸ್ ಒನ್. ದೆನ್ ಸೆವೆಂತ್ ಒನ್, ದ ಮಾಡ್ಯುಲೇಷನ್ ಇಂಡೆಕ್ಸ್ ಎಂ ಐ ಇಸ್ ಗಿವನ್ ಬೈ. ಸೊ ಮಾಡ್ಯುಲೇಷನ್ ಇಂಡೆಕ್ಸ್ ಏನಿದೆ ಅಂದ್ರೆ ಅವ್ರು ಕೊಟ್ಟಿರುವಂತ ಎರಡು ಸ್ಟೇಟ್ಮೆಂಟ್, ವಿ ಆರ್ ಈಕ್ವಲ್ ಟು ಪೀಕ್ ವ್ಯಾಲ್ಯೂ ಆಫ್ ದ ರೆಫರೆನ್ಸ್ ವೇವ್ ಅಂಡ್ ವಿ ಸಿ ಈಕ್ವಲ್ ಟು ಪೀಕ್ ವ್ಯಾಲ್ಯೂ ಆಫ್ ದ ಕ್ಯಾರಿಯರ್ ವೇವ್. ಸೊ ಇದನ್ನ ನೋಡ್ಬಿಟ್ಟು ಮಾಡ್ಯುಲೇಷನ್ ಇಂಡೆಕ್ಸ್ ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಏನಿದೆ ಮಾಡ್ಯುಲೇಷನ್ ಇಂಡೆಕ್ಸ್ ಗೆ ಎಕ್ಸ್ಪ್ರೆಷನ್ ಅಂತ ಫೈಂಡ್ ಔಟ್ ಮಾಡಿ. ಸೊ ವಿ ಆರ್ ಬೈ ವಿ ಸಿ, ಒನ್ ಪ್ಲಸ್ ವಿ ಸಿ ಬೈ ವಿ ಆರ್, ಒನ್ ಡಿವೈಡೆಡ್ ಬೈ ವಿ ಸಿ ಇನ್ ಟು ವಿ ಆರ್, ವಿ ಸಿ ಬೈ ವಿ ಆರ್. ಸೊ ಇದರಲ್ಲಿ ಎರಡು ಆಪ್ಷನ್ ಅಲ್ಲಿ ಕನ್ಫ್ಯೂಷನ್ ಇದೆ ಗೈಸ್, ನಮಗೆ ವಿ ಆರ್ ಬೈ ವಿ ಸಿ ಆಗುತ್ತೆ ಅಥವಾ ವಿ ಸಿ ಬೈ ವಿ ಆರ್ ಆಗುತ್ತೆ ಅಂತ. ಸೊ ಯಾವಾಗ್ಲೂ ಗೈಸ್ ರೆಫರೆನ್ಸ್ ಮೇಲ್ಗಡೆ ಇರುತ್ತೆ ಮತ್ತೆ ಕ್ಯಾರಿಯರ್ ವೇವ್ ಕೆಳಗಡೆ ಇರುತ್ತೆ. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್, ದಟ್ ಈಸ್ ವಿ ಆರ್ ಬೈ ವಿ ಸಿ. ಸೊ ವಿಲ್ ಗೋ ವಿತ್ ಆಪ್ಷನ್ ಎ. ಓಕೆ, ಸೊ ಏಟ್ ಕ್ವಶನ್ ಅಂಡ್ ಲಾಸ್ಟ್ ಬಿಟ್ ಸೆಕೆಂಡ್ ಕ್ವಶನ್, ದ ವೇವ್ ಫಾರ್ಮ್ ಆಬ್ಟೇನ್ಡ್ ಬೈ ಡ್ಯಾಶ್ ಇಸ್ ಮೋರ್ ನಿಯರ್ ಟು ಅ ಸೈನುಸೈಡಲ್ ವೇವ್. ಅಂದ್ರೆ ಕೊಟ್ಟಿರುವಂತ ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವ ಒಂದು ಇನ್ವರ್ಟರ್ ಇಂದ ಪಡೆದಿರುವಂತ ವೇವ್ ಫಾರ್ಮ್ ಸೈನುಸೈಡಲ್ ವೇವ್ ಗೆ ನಿಯರ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಸ್ಟೆಪ್ಡ್ ವೇವ್ ಇನ್ವರ್ಟರ್ಸ್, ಪ್ಯಾರಲಲ್ ಕನೆಕ್ಟೆಡ್ ಇನ್ವರ್ಟರ್ಸ್, ಪಲ್ಸ್ ವಿಡ್ತ್ ಮಾಡ್ಯುಲೇಟೆಡ್ ಇನ್ವರ್ಟರ್ಸ್ ಅಂಡ್ ನನ್ ಆಫ್ ದೀಸ್ ಅಂತ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಸ್ಟೆಪ್ಡ್ ವೇವ್ ಇನ್ವರ್ಟರ್ಸ್ ಅಂತ. ಸೊ ಈ ಸ್ಟೆಪ್ಡ್ ವೇವ್ ಇನ್ವರ್ಟರ್ಸ್ ಇಂದ ಪಡೆದಿರುವಂತ ಒಂದು ಔಟ್ಪುಟ್ ಸೈನುಸೈಡಲ್, ಅಂದ್ರೆ ಪ್ಯೂರ್ ಸೈನ್ ವೇವ್ ಇರುತ್ತಲ್ಲ, ಆಲ್ಟರ್ನೇಟಿಂಗ್ ಕರೆಂಟ್ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಸೈನ್ ವೇವ್ ಅಲ್ಲಿ. ಸೊ ಅದಕ್ಕೆ ಇದು ಈಕ್ವಿವ್ಯಾಲೆಂಟ್ ಆಗಿರುತ್ತೆ ಅಥವಾ ತುಂಬಾ ನಿಯರ್ ಆಗಿರುತ್ತೆ. ಸೊ ಅದರಿಂದ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, ಸೊ ನೈನ್ತ್ ಒನ್, ಪಲ್ಸಸ್ ಆಫ್ ಡಿಫ್ರೆಂಟ್ ವಿಡ್ತ್ ಅಂಡ್ ಹೈಟ್ಸ್ ಆರ್ ಸೂಪರ್ ಇಂಪೋಸ್ಡ್ ಇನ್ ಕೇಸ್ ಆಫ್ ಹಾರ್ಮೋನಿಕ್, ಇನ್ ಕೇಸ್ ಆಫ್ ಡ್ಯಾಶ್ ಹಾರ್ಮೋನಿಕ್ ರಿಡಕ್ಷನ್ ಟೆಕ್ನಿಕ್. ಸೊ ಪಲ್ಸಸ್ ಆಫ್ ಡಿಫ್ರೆಂಟ್ ವಿಡ್ತ್ ಅಂಡ್ ಹೈಟ್ಸ್ ಆರ್ ಸೂಪರ್ ಇಂಪೋಸ್ಡ್. ಸೂಪರ್ ಇಂಪೋಸ್ ಅಂದ್ರೆ ಎರಡೆರಡು ಪಲ್ಸ್ ನ ಸೂಪರ್ ಇಂಪೋಸ್ ಮಾಡಿ ಪಡೆಯುವಂತ ಒಂದು ಇನ್ವರ್ಟರ್. ಅಂದ್ರೆ ಇವಾಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದೀವಿ, ಪ್ಯೂರ್ ಹಾರ್ಮೋನಿಕ್ ಸಿಗ್ಬೇಕಂದ್ರೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ಸಸ್ ನ ನಾವು ಸೂಪರ್ ಇಂಪೋಸ್ ಮಾಡಿರ್ತೀವಿ. ಸೊ ಇದರಿಂದ ನೀವು ಆನ್ಸರ್ ನ ಗೆಸ್ ಮಾಡ್ಕೊಳ್ಬಹುದು, ಜಸ್ಟ್ ನಾವು ಇದನ್ನ ನೋಡ್ಬಿಟ್ಟಿದೀವಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಸ್ಟೆಪ್ ವೇವ್ ಇನ್ವರ್ಟರ್. ಸೊ ಒಂದು ಕ್ವಶನ್ ಅಲ್ಲಿ ಎರಡು ಒಂದು ಟಾಪಿಕ್ ಅಲ್ಲಿ ಎರಡು ಕ್ವಶನ್ಸ್ ಕವರ್ ಆಗ್ತಾ ಇದೆ ಇಲ್ಲಿ. ಓಕೆ, ಸೊ ಲಾಸ್ಟ್ ಕ್ವಶನ್ ನಾವು ಇವಾಗ ಮೂವ್ ಆಗೋಣ. ಇನ್ ದ ತ್ರೀ ಫೇಸ್ ಬ್ರಿಡ್ಜ್ ಇನ್ವರ್ಟರ್ ಈಚ್ ಸ್ಟೆಪ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂತ ಇಲ್ಲಿ. ಓಕೆ, ಸೊ ಇಲ್ಲಿ ಡ್ಯಾಶ್ ಹಾಕೋದು ಮರ್ತ್ಬಿಟ್ಟಿದೆ. ಓಕೆ, ಸೊ ಡ್ಯಾಶ್ ಇನ್ ದ ತ್ರೀ ಫೇಸ್ ಬ್ರಿಡ್ಜ್ ಇನ್ವರ್ಟರ್, ತ್ರೀ ಫೇಸ್ ಬ್ರಿಡ್ಜ್ ಇನ್ವರ್ಟರ್ ಇರ್ತಾರ, ಅದರಲ್ಲಿ ಪ್ರತಿಯೊಂದು ಫೇಸ್ ನ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ, ಪ್ರತಿಯೊಂದು ಸ್ಟೆಪ್ ನ ವ್ಯಾಲ್ಯೂ, ಫೇಸ್ ಸ್ಟೆಪ್ ಅಂದರೆ. ಓಕೆ, ಸೊ 60 ಡಿಗ್ರಿ, 30 ಡಿಗ್ರಿ, 90 ಡಿಗ್ರಿ ಅಂಡ್ ನನ್ ಆಫ್ ದೀಸ್ ಅಂತ. ಸೊ ಇದರಲ್ಲಿ ಟೋಟಲ್ ಫೇಸ್ ಎಷ್ಟಾಗ್ಬೇಕು ಗೈಸ್? 180 ಆಗ್ಬೇಕು. ಹಂಗಂದ್ರೆ ಮೂರ್ ಫೇಸ್ ಇದೆ. ಸೊ 180/3 ಎಷ್ಟಾಯ್ತು? 60. ಸೊ ಆಪ್ಷನ್ ಸಿ ವಿಲ್ ಬಿ ದ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಬಿಕಾಸ್ ನಮ್ಗೆ ಟೋಟಲ್ 180 ಸಿಗ್ಬೇಕು ಇವಾಗ, ಆಮೇಲೆ ತ್ರೀ ಸ್ಟೆಪ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಫಾರ್ಮುಲಾ ನಾವು ಯೂಸ್ ಮಾಡಬಹುದು 180/3 ಅಂತ. ಸೊ ನಮ್ಗೆ 60 ಸಿಗೋದು.
So option A will be the right answer, that is 60. Alright, so this is regarding inverter, guys. Okay, so I hope nimge video olledaniside matte nimge enadru comments athwa suggestions idre comment alli haki namage tumbane khushi aguthe nimge vapas answer madodralli. So thank you guys, thanks for watching this video. And nimge next yav topic mele videos beku athwa yav material nimge beku anta please guys comment maadi, adanna naavu implement maartivi matte nimmunde video na comment martivi. Okay, so thanks guys, thanks for your time. See you in the next one. Namaste.